ಎಲ್ಲರಿಗೂ ನಮಸ್ಕಾರ. ಹತ್ತನೇ ತರಗತಿಯ ಭೌತಶಾಸ್ತ್ರ ತರಗತಿಗೆ ಸ್ವಾಗತ. ಆರನೇ ಪಾಠವಾದ ಇಲೆಕ್ಟ್ರಾನಿಕ್ಸ್, ಈ ಪಾಠದಲ್ಲಿ ಬರುವಂತಹ ಮುಖ್ಯ ವಿಷಯವನ್ನು ಚರ್ಚಿಸೋಣ. ಈಗ ಇದರಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿಯಲ್ಲಿ ಮೇಲೆ ಇರುವಂತದ್ದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ನಲ್ಲಿ ಉಪಯೋಗಿಸುವ ಘಟಕಗಳು, ಅದರ ಯಥಾರ್ಥ ಚಿತ್ರ, ಅದರ ಸಂಕೇತ. ಮೊತ್ತ ಮೊದಲಿಗೆ ಕೆಪಾಸಿಟರ್ ಅಥವಾ ಕಂಡೆನ್ಸರ್, ಇದರ ಚಿತ್ರವನ್ನು ನೋಡ್ಕೊಳ್ಳಿ. ಸೆರಾಮಿಕ್ ಆದ್ರೆ ಹೀಗಿರ್ತದೆ, ಇಲೆಕ್ಟ್ರೋಲೈಟಿಕ್ ಆದ್ರೆ ಹೀಗಿರ್ತದೆ. ಇದರ ಸಂಕೇತ ಈ ರೀತಿಯಾಗಿರುವಂತದ್ದು. ಇನ್ನು ಡಯೋಡ್, ಇದರ ಚಿತ್ರ ಇದು, ಇದರ ಸಂಕೇತ ಇದು. ಇಲ್ಲಿ ತ್ರಿಕೋನಾಕಾರ ಇರುವುದು ಪಿ ಬದಿ, ಇನ್ನೊಂದು ಎನ್ ಬದಿ. ಪಿ ಪಾಸಿಟಿವ್, ಎನ್ ನೆಗೆಟಿವ್ ಬದಿಯಾಗಿದೆ. ಪ್ರತಿರೋಧಕ, ಇದರ ಚಿತ್ರ ಇದಾಗಿದೆ, ಇದರ ಸಂಕೇತ ಇದು. ಇನ್ನು ಟ್ರಾನ್ಸಿಸ್ಟರ್, ಟ್ರಾನ್ಸಿಸ್ಟರ್ನ ಚಿತ್ರ ನೋಡ್ಕೊಳ್ಳಿ. ಈ ಟ್ರಾನ್ಸಿಸ್ಟರ್ನ ಸಂಕೇತ, ಇದರಲ್ಲಿ ಎರಡು ಟೈಪ್ ಉಂಟು, ಪಿ ಎನ್ ಪಿ, ಎನ್ ಪಿ ಎನ್. ಇಂಡಕ್ಟರ್, ಅದರ ಚಿತ್ರ, ಇದರ ಸಂಕೇತ. ಈ ಚಿತ್ರದಲ್ಲಿ ಎರಡು ಸರ್ಕ್ಯೂಟ್ ಅನ್ನು ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ ಅಲ್ಲಿ ಇಲ್ಲಿ ಇರುವಂತದ್ದು ಡಯೋಡ್. ಈ ಡಯೋಡ್ ನ ಈ ತ್ರಿಕೋನಾಕಾರದ ಬದಿಯು ಪಿ ಬದಿಯಾಗಿದೆ, ಇನ್ನೊಂದು ಗೆರೆ ಬರುವಂತದ್ದು ಎನ್ ಬದಿಯಾಗಿದೆ. ಈಗ ಈ ಡಯೋಡಿನ ಪಿ ಅಂದ್ರೆ ಪಾಸಿಟಿವ್ ಬದಿ, ಇದು ಇಲ್ಲಿರುವಂತಹ ಬ್ಯಾಟರಿಯ ಪಾಸಿಟಿವ್ ಬದಿಗೆ ಜೋಡಿಸಿದ್ದಾರೆ. ಹಾಗಿರುವ ನಾವು ಬ್ಯಾಟರಿ ಇದನ್ನು ನಾವು ಪಾಸಿಟಿವ್ ಎಂದು ಬರೆಯುವ, ಇದು ನೆಗೆಟಿವ್. ಹಾಗಾದರೆ ಡಯೋಡಿನ ಪಾಸಿಟಿವ್ ಬದಿಯನ್ನು ಬ್ಯಾಟರಿಯ ಪಾಸಿಟಿವ್ ಭಾಗಕ್ಕೆ ಜೋಡಿಸಿದ್ದಾರೆ, ಆಗ ಇಲ್ಲಿ ವಿದ್ಯುತ್ ಬಲ್ಬ್ ಬೆಳಗುವಂತಹ ಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ. ವಿದ್ಯುತ್ ಪ್ರವಹಿಸುವ ರೀತಿಯಲ್ಲಿ ಡಯೋಡ್ ಅನ್ನು ಬ್ಯಾಟರಿಯೊಂದಿಗೆ ಜೋಡಿಸಿದಾಗ ಅದು ಫಾರ್ವರ್ಡ್ ಬಯಾಸ್ ಎಂದು ಕರೆಯಲ್ಪಡುವುದು. ಡಯೋಡಿನ ಪಿ ಭಾಗವನ್ನು ಬ್ಯಾಟರಿಯ ಪಾಸಿಟಿವ್ ಹಾಗೂ ಎನ್ ಭಾಗವನ್ನು ನೆಗೆಟಿವ್ ಗೆ ಜೋಡಿಸುವುದು. ಇನ್ನು ಎರಡನೇ ಚಿತ್ರ, ಇದರಲ್ಲಿ ಇದು ಪಿ ಭಾಗ, ಇದು ಎನ್ ಭಾಗ. ಇದು ಬ್ಯಾಟರಿಯ ಪಾಸಿಟಿವ್ ಭಾಗ, ಇದು ಬ್ಯಾಟರಿಯ ನೆಗೆಟಿವ್ ಭಾಗ. ಡಯೋಡಿನ ಪಿ ಭಾಗವನ್ನು ಬ್ಯಾಟರಿಯ ನೆಗೆಟಿವ್ ಬದಿಗೂ, ಬ್ಯಾಟರಿಯ ನೆಗೆಟಿವ್ ಬದಿಗೂ, ಡಯೋಡಿನ ಎನ್ ಭಾಗವನ್ನು ಬ್ಯಾಟರಿಯ ಪಾಸಿಟಿವ್ ಬದಿಗೆ ಜೋಡಿಸಿದ್ದಾರೆ, ಆಗ ಇಲ್ಲಿ ಬಲ್ಬ್ ಉರಿಯುವುದಿಲ್ಲ. ಕಾಣ್ತಾ ಉಂಟಲ್ಲ, ಅಂದ್ರೆ ಡಯೋಡಿನ ಪಿ ಭಾಗವನ್ನು ಬ್ಯಾಟರಿಯ ನೆಗೆಟಿವ್, ಎನ್ ಭಾಗವನ್ನು ಬ್ಯಾಟರಿಯ ಪಾಸಿಟಿವಿಗೆ ಜೋಡಿಸಿದಾಗ ವಿದ್ಯುತ್ ಪ್ರವಹಿಸುವುದಿಲ್ಲ, ಆಗ ಡಯೋಡ್ ರಿವರ್ಸ್ ಬಯಾಸಿನಲ್ಲಿ ಇದೆ ಎಂದು ಹೇಳುತ್ತೇವೆ. ಇಲ್ಲಿ ಒಂದು ಚಿತ್ರ ನೋಡ್ಕೊಳ್ಳಿ. ಈ ಚಿತ್ರದಲ್ಲಿ ಇದು ಎಸಿ ವಿದ್ಯುತ್ತಿನ ಗ್ರಾಫ್, ಇದು ಡಿಸಿಯ ಗ್ರಾಫ್. ಎಸಿಯನ್ನು ಡಿಸಿ ಆಗಿ ಬದಲಾಯಿಸುವ ಪ್ರಕ್ರಿಯೆ ಆಗಿದೆ ರೆಕ್ಟಿಫಿಕೇಶನ್. ಇದಕ್ಕೆ ಉಪಯೋಗಿಸುವಂತಹ ಉಪಕರಣ ರೆಕ್ಟಿಫೈಯರ್. ಡಯೋಡ್ ಒಂದು ರೆಕ್ಟಿಫೈಯರ್ ಆಗಿ ಕಾರ್ಯವೆಸಗುವುದು. ಆಗಲೇ ಓ ಇಲ್ಲೊಂದು ಚಿತ್ರ ಕೊಟ್ಟಿದಾರಲ್ಲ, ಇದು ಡಯೋಡಿನ ಚಿತ್ರ. ಹಾಗಾದ್ರೆ ಎಸಿಯನ್ನು ಡಿಸಿ ಆಗಿ ಮಾಡುವಂತಹ ಒಂದು ಕ್ರಿಯೆಗೆ ನಾವು ರೆಕ್ಟಿಫಿಕೇಶನ್ ಅಂತ ಕರಿತೇವೆ. ಇದಕ್ಕಾಗಿ ಉಪಯೋಗಿಸುವಂತಹ ಉಪಕರಣ ಯಾವುದು? ಉಪಕರಣದ ಹೆಸರು ರೆಕ್ಟಿಫೈಯರ್. ಇಲ್ಲಿ ರೆಕ್ಟಿಫೈಯರ್ ಆಗಿ ಡಯೋಡ್ ಅನ್ನು ಉಪಯೋಗಿಸುತ್ತಾರೆ, ಅಂದ್ರೆ ಡಯೋಡ್ ಒಂದು ರೆಕ್ಟಿಫೈಯರ್ ಆಗಿ ಕಾರ್ಯವೆಸಗುತ್ತದೆ. ನೆಕ್ಸ್ಟ್, ಕೆಲವು ಡಯೋಡ್ಗಳ ಮೂಲಕ ವಿದ್ಯುತ್ ಪ್ರವಹಿಸುವಾಗ ಅದರಿಂದ ವಿಕಿರಣ ಚೈತನ್ಯವು ಬೆಳಕಿನ ರೂಪದಲ್ಲಿ ಹೊರಬರುವುದು. ಈ ರೀತಿಯ ಡಯೋಡ್ಗಳಾಗಿದೆ ಎಲ್ಇಡಿ, ಅಂದ್ರೆ ಎಲ್ಇಡಿ ಬಲ್ಬ್ ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್, ಅದೊಂದು ಡಯೋಡ್. ಅದರಲ್ಲಿ ಬೆಳಕಿನ ರೂಪದಲ್ಲಿ ಚೈತನ್ಯ ಬಿಡುಗಡೆ ಆಗ್ತಾ ಇರ್ತದೆ. ನೆಕ್ಸ್ಟ್, ಆಂಪ್ಲಿಫಿಕೇಶನ್. ವಿದ್ಯುತ್ ಸಿಗ್ನಲ್ ಅನ್ನು
ವಿದ್ಯುತ್ ಸಿಗ್ನಲ್ಗಳ ಶಕ್ತಿಯನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ ಆಂಪ್ಲಿಫಿಕೇಶನ್. ಇದಕ್ಕೆ ಉಪಯೋಗಿಸುವ ಉಪಕರಣವಾಗಿದೆ ಆಂಪ್ಲಿಫೈಯರ್. ಆಂಪ್ಲಿಫೈಯರ್ನ ಕಾರ್ಯವೆಸಗುವ ಘಟಕವಾಗಿದೆ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ನ ಚಿತ್ರವನ್ನು ಫಸ್ಟ್ ಸ್ಲೈಡ್ ಅಲ್ಲಿ ನಾನು ತೋರಿಸಿದ್ದೇನೆ. ಇನ್ ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ ಐಸಿ ಅಂತ ಹೇಳುವಂತದ್ದು. ಒಂದು ಸಣ್ಣ ಅಲ್ಪವಾಹಕ ಪದರಿನಲ್ಲಿ ರೆಸಿಸ್ಟರ್ಗಳು, ಕೆಪಾಸಿಟರ್ಗಳು, ಡಯೋಡ್ ಇತ್ಯಾದಿ ಘಟಕಗಳು ಕಾರ್ಯನಿರ್ವಹಿಸುವ ವ್ಯವಸ್ಥೆಯನ್ನು ಇಂಟಗ್ರೇಟೆಡ್ ಸರ್ಕ್ಯೂಟ್ ಐಸಿ ಅಥವಾ ಐಸಿ ಚಿಪ್ ಎನ್ನುವರು. ಇಂಟಗ್ರೇಟೆಡ್ ಚಿಪ್ ಅಥವಾ ಐಸಿ ಚಿಪ್ ಎನ್ನುವರು. ಇಲ್ಲಿಗೆ ನಮ್ಮ ಎಲೆಕ್ಟ್ರಾನಿಕ್ಸ್ ಪಾಠದಲ್ಲಿ ಬರುವಂತ ಮುಖ್ಯ ವಿಷಯವನ್ನು ನಾವು ನೋಡಿದೆವು. ಈ ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಧನ್ಯವಾದಗಳು.